ಇವತ್ತು ಬೆಳಗ್ಗೆ ಮೈಸೂರು ದಸರಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕೊಟ್ಟಿದ್ದಾರೆ ಸುಧಾಮೂರ್ತಿ. ಆದ್ರೆ ಇದೇ ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಒಂದು ವಿಚಿತ್ರ ಪ್ರಸಂಗ ಕೂಡ ನಡೆದಿದೆ. ಸಾಮಾನ್ಯವಾಗಿ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಒಂದು ಇನ್ವಿಟೇಷನ್ ಅನ್ನ ಪ್ರಿಂಟ್ ಮಾಡಿಸಲಾಗತ್ತೆ, ಅದನ್ನ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಆ ಪ್ರೋಟೋಕಾಲ್ ನಲ್ಲಿ ಯಾರ್ಯಾರ ಹೆಸರಿರುತ್ತೆ ಅವ್ರು ಮಾತ್ರ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಜೊತೆಗೆ ಅವ್ರು ಮಾತ್ರ ವೇದಿಕೆಯಲ್ಲಿ ಇರಬೇಕು. ಆದ್ರೆ ಈ ಬಾರಿ ದಸರಾ ಉದ್ಘಾಟನೆಯ ಆ ವೇದಿಕೆಯಲ್ಲಿ ಒಬ್ಬ ಅಪರಿಚಿತ ಮಹಿಳೆ ಕಾಣಿಸ್ಕೋತಾಳೆ. ಆ ಮಹಿಳೆಯಾದ್ರೂ ಯಾರು ಅನ್ನೋ ಪ್ರಶ್ನೆ ಮಾತ್ರ ಎಲ್ರೂ ಕಾಡುತ್ತೆ. ತುಂಬಾ ಜನ ಸುಧಾಮೂರ್ತಿ ಅವರ ಹಿಂದೆ ಆ ಅಪರಿಚಿತ ಮಹಿಳೆ ಇದ್ದಿದ್ರಿಂದ ಅವ್ರ ಜೊತೆನೆ ಬಂದಿರಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ನೀವು ಈ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಗಮನಿಸಿದ್ರೆ ಸುಧಾಮೂರ್ತಿ ಅವ್ರಿಗೂ ಆ ಮಹಿಳೆಯ ಪರಿಚಯ ಇದ್ದಂತಿಲ್ಲ. ಯಾಕಂದ್ರೆ ನೀವೇ ಈ ವಿಡಿಯೋನ ಗಮನಿಸಿ, ಸುಧಾಮೂರ್ತಿ ಅವರು ದೀಪ ಹಚ್ಚುವ ಮೂಲಕ ದಸರಾಗೆ ವಿದ್ಯುಕ್ತ ಚಾಲನೆಯನ್ನ ಕೊಡೋಕೆ ಹೊರಟದ್ರು. ಆದ್ರೆ ಸುಧಾಮೂರ್ತಿ ಅವರ ಹಿಂದಿದ್ದ ಆ ಅಪರಿಚಿತ ಮಹಿಳೆ ಸುಧಾಮೂರ್ತಿ ಅವರ ಕೈ ಹಿಡ್ಕೊಳ್ಳೋಕೆ ಬಂದಾಗ ಸುಧಾಮೂರ್ತಿ ಅವರು ಏನ್ ಮಾಡಿದ್ರು ಅನ್ನೋದನ್ನ ನೀವೇ ಈ ವಿಡಿಯೋ ನೋಡಿ ಗೊತ್ತಾಗತ್ತೆ. ಇದ್ರಲ್ಲೇ ಗೊತ್ತಾಗತ್ತೆ ಸುಧಾಮೂರ್ತಿ ಅವ್ರಿಗೂ ಆ ಅಪರಿಚಿತ ಮಹಿಳೆಯ ಪರಿಚಯ ಇಲ್ಲ ಅಂತ. ಆದ್ರೆ ಕೊನೆಗೆ ಈ ಮಹಿಳೆ ಯಾರು ಅಂತ ಗೊತ್ತಾಗಿದೆ. ಬೆಂಗಳೂರಿನ ಚರ್ಮ ರೋಗ ತಜ್ಞೆ ವೈದ್ಯೆ ಸುಮಾ ಕೃಪಾ ಶಂಕರ್ ಅವರು ಯಾರ ಅನುಮತಿನೂ ಇಲ್ಲದೆ, ಜೊತೆಗೆ ಅವರ ಹೆಸರು ಪ್ರೋಟೋಕಾಲ್ ಅಲ್ಲೂ ಇಲ್ಲದೆ ಕೂಡ ವೇದಿಕೆ ಮೇಲೆ ಹತ್ತಿ ಗಣ್ಯರೊಂದಿಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಇದನ್ನ ನೋಡ್ತಿದ್ರೆ ಭದ್ರತಾ ಲೋಪದೋಷಗಳು ಎದ್ದು ಕಾಣ್ತಿವೆ. ಮುಂದಕ್ಕಾದ್ರೂ ಅಟ್ಲೀಸ್ಟ್ ಈ ರೀತಿ ಎಡವಟಗಳು ಆಗದೆ ಇರೋ ತರ ಆಯೋಜಕರು ಕಾರ್ಯಕ್ರಮನ ಆಯೋಜಿಸಿದ್ರೆ ತುಂಬಾ ಒಳ್ಳೇದು.